ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿಲಿಕೇಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಯಾವೊಂದು ಸ್ಕ್ರೀನ್ ರೆಕಾರ್ಡರ್ ಅಪ್ಲಿಕೇಶನ್ನ ನೀವು ಯೂಸ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಲವಾರು ಸ್ಕ್ರೀನ್ ರೆಕಾರ್ಡಿಂಗ್ ಆ್ಯಪ್ಸ್ಗಳಿದ್ದಾವೆ. ಸೊ ಅದರಲ್ಲಿ ಬೆಸ್ಟ್ ನಾನು ನಿಮಗೆ ಒಂದಷ್ಟು ಅಪ್ಲಿಕೇಶನ್ಗಳಿದ್ದಾವೆ, ಆ ಒಂದು ಅಪ್ಲಿಕೇಶನ್ಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ನಾನು ಯಾವುದು ಸ್ಕ್ರೀನ್ ರೆಕಾರ್ಡರ್ ಅಪ್ಲಿಕೇಶನ್ ಯೂಸ್ ಮಾಡ್ತೀನಿ ಅಂತಲೂ ಕೂಡ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವು ಏನಾದರೂ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆ ವಿಡಿಯೋ ಶುರು ಒಂದು ಲೈಕ್ನ ಮಾಡಿ. ಆಯ್ತಾ ಲೈಕು, ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಮೊದಲನೇದಾಗಿ ನಾನು ನಿಮಗೆ ಇವಾಗ ಪ್ಲೇ ಸ್ಟೋರ್ನ ನಾನು ಓಪನ್ ಮಾಡ್ತಾ ಇದ್ದೀನಿ. ಪ್ಲೇ ಸ್ಟೋರ್ನ ಓಪನ್ ಮಾಡಿಬಿಟ್ಟು ನೀವು ಸ್ಕ್ರೀನ್ ರೆಕಾರ್ಡರ್ ಅಂತ ನೀವು ಸರ್ಚ್ ಮಾಡಿದ್ರೆ ಅಲ್ಲಿ ಮೊದಲನೇ ಒಂದು ಅಪ್ಲಿಕೇಶನ್ ಬರುತ್ತೆ. ಈ ಒಂದು ಅಪ್ಲಿಕೇಶನ್ಗೆ ಒಳ್ಳೆ ಒಂದು ರೇಟಿಂಗ್ಸ್ ಇದೆ, 4.3 ರೇಟಿಂಗ್ಸ್ ಇದೆ, ಜೊತೆಗೆ 3.7K ರಿವ್ಯೂಸು ಕೂಡ ಕೊಟ್ಟಿದ್ದಾರೆ, ಜೊತೆಗೆ ಒಳ್ಳೊಳ್ಳೆ ಕಮೆಂಟ್ಸ್ಗಳು ಕೂಡ ಕೊಟ್ಟಿದ್ದಾರೆ. ಸೊ ಈ ಒಂದು ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡ್ಕೊಳ್ತು ಅಂತಂದರೆ ಸ್ಕ್ರೀನ್ ರೆಕಾರ್ಡನ್ ಮಾಡೋದಕ್ಕೆ ತುಂಬ ಯೂಸ್ ಆಗುತ್ತೆ. ಸೊ ಒಂದು ಒಳ್ಳೆ ಅಪ್ಲಿಕೇಶನ್ ಅಂತಲೇ ಹೇಳ್ಬೋದು. ಸೊ ಇವಾಗ ನೀವು ಫೋಟೋಸ್ಗಳನ್ನ ನೋಡ್ತಾ ಇದ್ದೀರಾ, ಯಾವ ಥರ ನೀವು ಸ್ಕ್ರೀನ್ ರೆಕಾರ್ಡರ್ನ ನೀವು ಮಾಡ್ಬೋದು ಅಂತ. ಸೊ ಈ ಒಂದು ಅಪ್ಲಿಕೇಶನ್ನ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ನೀವೇನಾದರೂ ಸ್ಕ್ರೀನ್ ರೆಕಾರ್ಡರ್ನ ನೀವು ಮಾಡ್ತೀರಾ ಅಂತಂದರೆ ಈ ಒಂದು ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡ್ಕೋಬೋದು. ಆ್ಯಂಡ್ ಸ್ಕ್ರೀನ್ ರೆಕಾರ್ಡರ್ ಅಂತ ನೀವು ಸರ್ಚ್ ಮಾಡಿದ್ರೆ ಅಲ್ಲಿ ಇನ್ನೊಂದು ಅಪ್ಲಿಕೇಶನ್ ತೋರಿಸುತ್ತೆ ಕೆಳಗಡೆ, ಸ್ಕ್ರೀನ್ ರೆಕಾರ್ಡರ್ ಆ್ಯಂಡ್ ವಿಡಿಯೋ ರೆಕಾರ್ಡರ್ ಎಕ್ಸ್ ರೆಕಾರ್ಡರ್ ಅಂತ ಬರುತ್ತೆ. ಸೊ ಈ ಒಂದು ಅಪ್ಲಿಕೇಶನ್ಗಂತೂ ಸಿಕ್ಕಾಬಟ್ಟೆ ಡೌನ್ಲೋಡ್ಸ್ ಆಗಿದೆ. ಸೊ ಈ ಒಂದು ಅಪ್ಲಿಕೇಶನ್ 100 million+ ಜನಗಳು ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ. ಇದಕ್ಕೆ 4.7 ರೇಟಿಂಗ್ಸ್ ಕೂಡ ಇದೆ, ಜೊತೆಗೆ 2 million ರಿವ್ಯೂಸ್ ಇದೆ. ಓಕೆ, ಅರ್ಥ ಮಾಡ್ಕೊಳ್ಳಿ ಈ ಒಂದು ಅಪ್ಲಿಕೇಶನ್ ಎಷ್ಟು ಇಷ್ಟ ಆಗಿದೆ ಜನಗಳಿಗೆ ಅಂತ. ಸೊ ಈ ಒಂದು ಅಪ್ಲಿಕೇಶನಲ್ಲೂ ಕೂಡ ಅಷ್ಟೇ, ನೀವು ಒಂದೇ ಕ್ಲಿಕ್ಕಲ್ಲಿ ನೀವು ರೆಕಾರ್ಡ್ ಮಾಡ್ಬೋದು, ಫ್ಯೂಸ್ ಮಾಡ್ಬೋದು, ಸೆಟ್ಟಿಂಗ್ಸ್ಗೆಲ್ಲ ಹೋಗ್ಬೋದು. ಓಕೆ, ಬ್ರಷ್ನೆಲ್ಲ ಯೂಸ್ ಮಾಡ್ಬೋದು, ಜೊತೆಗೆ ಈಸಿ ಇರುತ್ತೆ ನೀವು ವೀಡಿಯೋಸ್ಗಳನ್ನ ನೀವು ಶೇರ್ ಮಾಡೋದಕ್ಕೆ, ಸೇವ್ ಮಾಡ್ಕೊಳ್ಳೋದಕ್ಕೆ. ಆ್ಯಂಡ್ ಹೈ ಕ್ವಾಲಿಟಿ ಮತ್ತು ಕ್ಲಿಯರ್ ಸೌಂಡು ಕೂಡ ನಿಮಗೆ ಇದರಲ್ಲಿ ಸಿಗುತ್ತೆ. ರೆಸೊಲ್ಯೂಷನ್ ಒಳ್ಳೆ ಕ್ವಾಲಿಟಿ ನೀವು ಸ್ಕ್ರೀನ್ ರೆಕಾರ್ಡ್ ನೀವು ಇದರಲ್ಲಿ ನೀವು ಮಾಡ್ಬೋದು, ಅದನ್ನೇ ಕೊಟ್ಟಿದ್ದಾರೆ ಈ ಒಂದು ಅಪ್ಲಿಕೇಶನ್ಗೆ. ಸೊ ಇದು ಸ್ಕ್ರೀನ್ ರೆಕಾರ್ಡರ್ಲ್ಲಿ ಎರಡನೇ ಒಂದು ಸ್ಕ್ರೀನ್ ರೆಕಾರ್ಡರ್, ಒಂದು ಬೆಸ್ಟ್ ಅಪ್ಲಿಕೇಶನ್ ಅಂತಲೇ ಹೇಳ್ಬೋದು. ಇನ್ನು ನಾನು ನಿಮಗೆ ನೆಕ್ಸ್ಟು ನಾನು ನಿಮಗೆ ಅಪ್ಲಿಕೇಶನ್ ನಾನು ನಿಮಗೆ ಸಜೆಸ್ಟ್ ಮಾಡೋದಾದರೆ AZ ಸ್ಕ್ರೀನ್ ರೆಕಾರ್ಡರ್ ಅಂತಂದ್ಬಿಟ್ಟು. ಸೊ ಇದನ್ನು 50 million+ ಜನಗಳು ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ, 4.5 ರೇಟಿಂಗ್ಸ್ ಇದೆ, 1 million ರಿವ್ಯೂಸ್ ಇದೆ. ಸೊ ಇದು ಇದ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ಆಲ್ರೆಡಿ ಮೊದಲೇ ಇತ್ತು ಈ ಒಂದು ಅಪ್ಲಿಕೇಶನ್, ಜೊತೆಗೆ ಬ್ಯಾನ್ ಆಗಿಬಿಟ್ಟಿತ್ತು, ಇವಾಗ ಮತ್ತೆ ವಾಪಸ್ ಹಾಕಿದ್ದಾರೆ. ಸೊ ಇದು ಕೂಡ ಈಸಿಯಾಗಿರುತ್ತೆ, ಹೈ ಕ್ವಾಲಿಟಿ ಒಂದು ಸ್ಕ್ರೀನ್ ರೆಕಾರ್ಡ್ ವೀಡಿಯೋಸ್ಗಳನ್ನ ನೀವು ಇದರಲ್ಲಿ ನೀವು ಮಾಡ್ಬೋದು, ತುಂಬ ಚೆನ್ನಾಗಿದೆ. ಸೊ ಓಕೆನಾ, ಈ ಮೂರು ಅಪ್ಲಿಕೇಶನ್ಗಳು ನಾನು ಇವಾಗ ತೋರಿಸಿದಂಥ ಮೂರು ಅಪ್ಲಿಕೇಶನ್ಗಳು ಒಂದು ಬೆಸ್ಟ್ ಸ್ಕ್ರೀನ್ ರೆಕಾರ್ಡಿಂಗ್ ಅಪ್ಲಿಕೇಶನ್ ಅಂತಲೇ ಹೇಳ್ಬೋದು. ಸೊ ಈ ಅಪ್ಲಿಕೇಶನಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ, ಒಳ್ಳೆ ರೇಟಿಂಗ್ಸ್ ಇರೋದನ್ನ ಇನ್ಸ್ಟಾಲ್ ಮಾಡ್ಕೋಬೇಕು. ಓಕೆ, ಇವಾಗ ನಾನು ಯಾವೊಂದು ಅಪ್ಲಿಕೇಶನ್ನ ಯೂಸ್ ಮಾಡ್ತೀನಿ ಅಂತ ಇವಾಗ ನಾನು ನಿಮಗೆ ಹೇಳ್ತೀನಿ. ಸೊ ನಾನು ಯಾವೊಂದು ಅಪ್ಲಿಕೇಶನ್ ಯೂಸ್ ಮಾಡೋದಿಲ್ಲ. ಸೊ ಆದರೆ ರೆಡ್ಮಿ ಮೊಬೈಲ್ಗಳಲ್ಲಿ ಅದರದೇ ಆದಂಥ ಒಂದು ಇನ್ಬಿಲ್ಟ್ ಸ್ಕ್ರೀನ್ ರೆಕಾರ್ಡರ್ ಅಂತ ಇರುತ್ತೆ ನೋಡಿ, ಆ ಒಂದು ಅಪ್ಲಿಕೇಶನ್ನ ನಾನು ಯೂಸ್ ಮಾಡೋದು. ಸೊ ಇನ್ಬಿಲ್ಟ್ ಸ್ಕ್ರೀನ್ ರೆಕಾರ್ಡರ್ ನಿಮ್ಮ ಹತ್ರ ರೆಡ್ಮಿ ಮೊಬೈಲ್ ಇತ್ತು ಅಂತಂದರೆ, ಸೊ ಇಲ್ಲಿ ಸ್ಕ್ರೀನ್ ರೆಕಾರ್ಡರ್ ಅಂತ ಒಂದು ಅಪ್ಲಿಕೇಶನ್ ಪ್ರೀ ಇನ್ಸ್ಟಾಲ್ಡ್ ಆಗಿರುತ್ತೆ. ಸೊ ಈ ಒಂದು ಅಪ್ಲಿಕೇಶನ್ನ ನಾನು ಯೂಸ್ ಮಾಡೋದು, ತುಂಬ ಚೆನ್ನಾಗಿದೆ, ಇದರಲ್ಲಿ ನಿಮ್ಗೆ ಯಾವ ಆ್ಯಡ್ಸು ಬರಲ್ಲ, ಏನೂ ಬರಲ್ಲ. ಆಯಿತಾ, ಸೊ ನಾನು ಅದಕ್ಕೋಸ್ಕರ ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ತೀನಿ. ಪ್ಲೇ ಸ್ಟೋರಲ್ಲಿ ಸಿಗುವಂಥ ಅಪ್ಲಿಕೇಶನ್ ನಾನು ಯಾವುದೂ ಯೂಸ್ ಮಾಡಲ್ಲ. ಸೊ ನಿಮಗೇನಾದರೂ ಇನ್ಬಿಲ್ಟ್ ಆಗಿಲ್ಲ ಸ್ಕ್ರೀನ್ ರೆಕಾರ್ಡರ್ ಅಂತಂದರೆ, ನೀವು ಪ್ಲೇ ಸ್ಟೋರಲ್ಲಿ ಇವಾಗ ನಾನು ತೋರಿಸಿದಂಥ ಮೂರು ಸ್ಕ್ರೀನ್ ರೆಕಾರ್ಡರಲ್ಲಿ ಒಂದು ಬೆಸ್ಟ್ ಸ್ಕ್ರೀನ್ ರೆಕಾರ್ಡರ್ನ ನೀವು ಚೂಸ್ ಮಾಡಿಕೊಂಡು ನೀವು ಯೂಸ್ ಮಾಡ್ಬೋದು. ಓಕೆ, ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಸ್ಕ್ರೀನ್ ರೆಕಾರ್ಡರ್ ಅಪ್ಲಿಕೇಶನ್ಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋಸ್ ಆಗಿರೋ ಒಂದು ಲೈಕ್ ಮಾಡಿ, ಜೊತೆಗೆ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ, ಎಲ್ರಿಗೂ ಬಾಯ್, ಜೈ ಹಿಂದ್, ವಂದೇ ಮಾತರಂ.